ಈಗ ಚನ್ನಪಟ್ಟಣ ಉಪಚುನಾವಣೆ ಯಾರು ಗೆಲ್ಬೇಕು ನಿಮ್ಮ ಪ್ರಕಾರ? ಸಿಪಿ ಯೋಗೇಶ್ವರ ಅವರ, ನಿಖಿಲ್ ಕುಮಾರ್ ಸ್ವಾಮಿ? ನಿಖಿಲ್ ಕುಮಾರ್ ಸ್ವಾಮಿ. ಯಾಕಾಗಿ ನಿಖಿಲ್ ಕುಮಾರ್ ಸ್ವಾಮಿ? ಏನಾಗುದು ಇದು ಮಾಡ್ತಾರೆ ಊರಿಗೆ ಅಭಿವೃದ್ಧಿ ಮಾಡ್ತಾರೆ ಅಂತ, ಅಭಿವೃದ್ಧಿ ಮಾಡ್ತಾರೆ. ಏನೋ ಊರಿಗೆ ಅಭಿಕಾರ ಮಾಡ್ಕೊಳ್ಳಿ ಅಂತ. ನಿಖಿಲ್ ಕುಮಾರ್ ಸ್ವಾಮಿ ಅವರು ಇನ್ನೂವರೆಗೂ ಗೆದ್ದಿಲ್ಲ, ಗೆದ್ದು ಅಂದ್ರೆ ಯಾವ್ದೋ ಎಮ್ ಎಲ್ ಎ ಆಗಿಲ್ಲ, ಆ ತರದ ಏನು ಆಗಿಲ್ಲ ಇನ್ನೂವರೆಗೂ. ಆದ್ರೂ ಕೂಡ ಅವ್ರ ಮೇಲೆ ಯಾಕೆ ನಂಬಿಕೆ ಅಂತ? ನಾಳೆ ಗೆದ್ದರೆ ಮಾಡ್ಕೊಡ್ತಾರಲ್ಲ, ಮಾಡ್ತಾರೆ ಅಂತ. ಕುಮಾರಸ್ವಾಮಿ ಅವರು ಹಿಂದೆ ತಮ್ಮ ಕ್ಷೇತ್ರದಿಂದ ಗೆದ್ದು ಎಮ್ ಎಲ್ ಎ ಆದಾಗ ಕೆಲಸ ಮಾಡಿದ್ರು, ಮಾಡಿದ್ದಾರೆ. ಯಾವೆಲ್ಲ ಕೆಲಸಗಳಾಗಿದೆ ಸಂದರ್ಭದಲ್ಲಿ ಮಾಡವೆ? ಓಕೆ, ಇನ್ನ ದೇವೇಗೌಡರ ಬಗ್ಗೆ ಏನ್ ಹೇಳ್ತೀರಾ? ಈಗಾಗಲೇ ಅವರು ಊರು ಕೂಡ ಪ್ರಚಾರಕ್ಕೆ ಇಳಿದಿದ್ದಾರೆ ನಿಖಿಲ್ ಕುಮಾರ್ ಸ್ವಾಮಿ ಅವರ ಪರವಾಗಿ. ಅವ್ರು ಬಂದಿರೋ ಬೇರೆ ಬಂದಿರೋ ಅವ್ರು ಮಾತಾಡಿದ್ರು ಏನು ಉಪಯೋಗ ಮಾಡ್ಕೊಡುವ ಅಂತ ಹೇಳಿದ್ದಾರೆ. ಸಿ ಪಿ ಯೋಗೇಶ್ವರ ಅವರು ಅವ್ರ ಬಗ್ಗೆ ಹೇಳ್ತೀರಾ? ಅವ್ರು ಮಾಡಿದ್ದಾರೆ, ಅವರು ಇಲ್ಲ ಅಂತ ಹೇಳಕ್ಕಾಗಲ್ಲ, ಇನ್ ಮಾಡ್ತಾವ್ರಲ್ಲ ಅದರಿಂದ. ನಿಖಿಲ್ ಕುಮಾರ್ ಸ್ವಾಮಿ ಗೆಲ್ಬೇಕು, ಯಾರು ಗೆಲ್ಬೇಕು ನಿಮ್ಗೆ? ನಮ್ಗೆ ನಿಖಿಲ್. ಯಾಕಾಗಿ ನಿಖಿಲ್ ಅವರು? ಅವ್ರು ಸಂಜಾರ್ ಮಾಡವ್ರೆ, ಅವ್ರ ತಾತ ಮಾಡವ್ರೆ, ತಂದೆ ತಾತ ಎಲ್ಲ ಕೆಲಸ ಮಾಡವ್ರೆ. ಹಾಗೇನಿಂದ ನಾವು ಅವರೇ ಮಾಡೋರಲ್ಲ, ಇವ್ರು ನನಗೆ ಅವತಾರ ಬಂದವ್ರು. ಇವರು ನಿಖಿಲ್ ಕುಮಾರ್ ಸ್ವಾಮಿ ಅವ್ರು ಯಾಕೆ ಇಷ್ಟ ಆಗ್ತಾರೆ? ಏನ್ ಮಾಡ್ತೀರಿ, ಅವ್ರ ತಂದೆ ಅವರ ತಾತ ಮಾಡೋರಲ್ಲ, ಅವ್ರು ಮಾಡಿರೋ ಕೆಲಸನೇ ಅವ್ರು ಮಾಡಿ. ಓಕೆ, ಅವ್ರು ಮಾಡಿರೋದೇ ನಮ್ಗೆ. ಏನ್ ಹೇಳ್ತೀರಾ ಅಣ್ಣ? ಅವ್ರದ್ದು ಅದೇ ನಿಖಿಲ್ ಸ್ವಾಮಿ ಅವರಿಗೆ ಹಾಕೋದು, ಹಾಗೇನಿಂದ ಅವ್ರಿಗೆ ನಾವು ಒಯ್ತಾ ಇರೋದು, ಬತ್ತಾ ಇರೋದು. ಅದರಿಂದ ನಾವು ಮಾಡೋರು. ಸಿ ಪಿ ಯೋಗೇಶ್ವರ ಅವರು? ಅವರು ಮಾಡೋರೆ, ಅವರು ಮಾಡಲಿಲ್ಲ ಅಂತ ಹೇಳ್ತಾ ಇಲ್ಲ, ಅವರು ಮಾಡೋರೆ. ಒಂದಂತಲ್ಲ, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾರೆ. ಇವತ್ತು ಅವ್ರು ಇಲ್ಲೇ ಇದ್ದೀವಿ, ಅವನೇ ಕೆಲಸವೋ. ಅವರು ಈ ಕಟ್ಟೆಯಿಂದ ಆ ಕಟ್ಟೆ, ಆ ಕಟ್ಟೆಯಿಂದ ಈ ಕಟ್ಟೆ. ನೀವು ನಾವು ದುಡ್ಡು ಗೊತ್ತು, ನಮ್ಮಿಂದ ಬಂದಿರಾ ನೀವು, ನಾವು ದುಡ್ಡು ಹೋಯ್ತೀವಿ ಕಂತಾಗ ಏನ್ಬಿಟ್ಟು ಜನಗಳು ಹೋದಾರೆ ಅಂದರೆ ಯಾರೋ ನನ್ನಂತ ದಡ್ ಬಡ್ಡಿ ಮಕ್ಳು ಹೋಯ್ತಾರೆ ಅವ್ನ ಹಿಂದೆ. ಯಾರು ಮಠಗಿರೋರು ಯಾರು ಹೋದಾರೆ? ಅವನು ಕಂತೆ ಹೋಯ್ತಾವ್ರೆ. ಅವನು ಇಲ್ಲೇ ಇದ್ದಿದ್ರೆ ಇವ್ರು ಯಾರು ನಿಖಿಲ ನಿಂತ್ಕೊಳ್ಬಂಗಿರ್ಲಿಲ್ಲ, ಅವನಿಗೆ ಕೊಡೋವು, ಅವನಿಗೆ ಗೆಲ್ಸೋ ಅವನ್ನೇ. ಆದ್ರೆ ಅವ್ನು ಚಾಲ್ ಸರಿ ಇಲ್ವಾರ ಪಕ್ಷ ಚೇಂಜ್ ಮಾಡ್ತಾರೆ ಅಂತ. ಪಕ್ಷ ಚೇಂಜ್ ಮಾಡ್ಕೊ, ಚೇಂಜ್ ಮಾಡ್ಕೊ ಹೋಯ್ತಾ ಇರ್ತಾರೆ. ನಾಳೆ ಕಲ್ಕೋಗೋದು, ಇವತ್ತು ತಿಳ್ಕೊಳ್ಳೋದು. ಚೇಂಜ್ ಮಾಡಿದ್ರು ನಾನು ಜನರ ಕೆಲಸ ಮಾಡ್ತೀನಿ ಅಂತಾರೆ ಅವರು. ಮಾಡ್ತಾರೆ, ಮಾಡ್ಲಿ ಬಿಡಿ. ಜನರ ಕೆಲಸ ಮಾಡ್ತೀನಿ, ಪಕ್ಷ ಚೇಂಜ್ ಮಾಡಿದ್ರೆ ಏನು, ನಾನು ಜನರ ಕೆಲಸ ಮಾಡ್ತೀನಿ ಅಂತಾರೆ. ಅದಕ್ಕೆ ಹೋಯ್ತಾ ಇರೋದೆ ಸಾಲ್ ಸಾಲ್ಗೆ. ಏನೋ ಒಂದ್ಸರಿ ಎರಡ್ ಸರಿ ಚಂದ, ಇವಾಗ ಈಗಾಗಲೇ ನಾಲ್ಕು ಪಕ್ಷನೋ ಐದು ಪಕ್ಷನೋ ಬದಲಾಯಿಸ್ತಾರೆ. ಅಷ್ಟೇ, ಅದಕ್ಕೆ ಕುಮಾರಸ್ವಾಮಿ ಅವ್ರು ಕೆಲಸ ಮಾಡಿದ್ರ ಕಳೆದ ಬಾರಿ? ಮಾಡೋರು ಮಾಡೋರು ಮಾಡೋರು, ಅವರು ಮಾಡೋರು, ಅವ್ರ ಅಪ್ಪರು ಮಾಡೋರು. ಅವ್ರು ನಮ್ಮೂರ್ ಕಡೆ ಅದು ಇದು ರೋಡು ಪಾಡು ಅವು ಇವು ಎಲ್ಲ ಗ್ರಾಂಟು ಪಾಂಟ್ ಎಲ್ಲ ಆಗೋ ಸ್ವಾಮಿ. ಅವ್ರ ಇದ್ರಲ್ಲೇ ಗ್ರಾಂಟ್ ಹೇಳಿ ರುದ್ರಾಪಿ ದುಡ್ಡು ಜನಗಳಿಗೆ 500 ರೂಪಾಯಿ ಇತ್ತು, 1000 ರೂಪಾಯಿ ವ್ಯತ್ಯಾಸ ಮಾಡಿದ್ರು. ಆಮೇಲೆ 200 ರೂಪಾಯಿ 200 ರೂಪಾಯಿ ಮಾಡಿದ. ಜನಗಳಿಗೆ ಉಪಕಾರ ಮಾಡಬೇಕು. ನಿಮ್ಮ ಊರ ಕಡೆ ರೋಡು ಅವೆಲ್ಲ ಮಾಡಿಸ್ತಾ ಇದ್ದಾರೆ, ಕೊಟ್ಟವ್ರೆ ಸೇರಿಸಿದಾಗ ಹಿಂಗ ಮಾಡಿ ಅಂತ ಕೊಟ್ಟವ್ರೆ. ಇಬ್ರು ಮಾಡಿದ್ದಾರೆ, ಮಾಡೋರು ಇಬ್ರು. ನಿಖಿಲ್ ಕುಮಾರ್ ಸ್ವಾಮಿ ಗೆಲ್ರಿ ಅಂತ ನಾವು ಗೆಲ್ಬೇಕು ಅಂತ.